ಹಾಯ್ ಫ್ರೆಂಡ್ಸ್, ನಾಗ್ವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ತುಂಬಾ ಇನ್ಸ್ಟೆಂಟ್ ಆಗಿ 5 ನಿಮಿಷದಲ್ಲಿ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ ಈರುಳ್ಳಿ ಪಲ್ಯ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಪಲ್ಯ ಆದ್ರಿಂದ ಈರುಳ್ಳಿ ಇದಕ್ಕೆ ಜಾಸ್ತಿ ಬೇಕು. ನಾನು ಸುಮಾರು ಇಲ್ಲಿ ಒಂದು 5 ಈರುಳ್ಳಿಯಷ್ಟು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು 2 ಎಸಳಷ್ಟು ಕರಿಬೇವು. ಈ ಕಡಲೆಬೇಳೆ ಆಗಿದೆ, ಇವಾಗ ಇದಕ್ಕೆ ಈರುಳ್ಳಿ ಕರಿಬೇವು ಹಾಕ್ಕೊಳ್ತೀನಿ. ಇದನ್ನು ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಒಂದು 1/2 ಅಷ್ಟು ಬೆಂದಿದೆ, ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ, ಪಿಂಕ್ ಕಲರ್ ಬರುತ್ತೆ. ಸೊ ಆವಾಗ ನಾವು ನೋಡಿ, ಈರುಳ್ಳಿ ಎಲ್ಲ ಈ ಥರ ಸೈಡ್ಗೆ ಮಾಡ್ಕೊಂಬಿಡೋಣ. ಇದಕ್ಕೆ ನಾನು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸೊ ಈ ಟೊಮೆಟೊನ ಈ ಪ್ಯಾನಿನ ಮಧ್ಯಭಾಗಕ್ಕೆ ಹಾಕ್ಕೊಳ್ತೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಇದೇ ರೀತಿಯಲ್ಲಿ ಬೇಯಲಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೊತೀನಿ ನಾನಿಲ್ಲಿ, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. 1/2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕೊನೆಯಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ, ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈರುಳ್ಳಿ ಪಲ್ಯ ರೆಡಿಯಾಗಿದೆ, ಇವಾಗ ಸ್ಟೌವ್ ಆಫ್ ಮಾಡ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 5 ನಿಮಿಷದಲ್ಲಿ ಈರುಳ್ಳಿ ಪಲ್ಯ ರೆಡಿಯಾಯಿತು ಚಪಾತಿಗೆ. ಸೊ ಇವತ್ತಿನ ಈ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಬಾಯ್, ಹ್ಯಾಪಿ ಕುಕಿಂಗ್.